ನೋಡು ಈ ಎಸ್ಸೆಯಲ್ಲಿ 6 ಪ್ಯಾರಾ ಇದೆ ಪ್ರತಿ ಪ್ಯಾರಾದಲ್ಲೂ 6 ವಾಕ್ಯಗಳಿವೆ ಆ ಪ್ರತಿ ವಾಕ್ಯದ ಮೊದಲನೇ ಅಕ್ಷರ ಈಗ ನೋಡು ಮೊದಲನೇ ಪ್ಯಾರಾದಲ್ಲಿರೋ ಎಲ್ಲಾ ವಾಕ್ಯಗಳ ಮೊದಲನೇ ಅಕ್ಷರ ಸೇರಿಸಿದ್ರೆ ಕಾದೆ ಕೋತಿ ಅಂತ ಪದ ಆಗುತ್ತೆ ನೋಡು ಹಾಗೆ ಎರಡನೇ ಇರೋ ಎಲ್ಲಾ ವಾಕ್ಯಗಳ ಮೊದಲನೇ ಅಕ್ಷರ ನೋಡ್ದ್ಯಾ ಇದೇನು ಇ ಗ ತೆಂಗು 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 ಕೋ ಈಗ ತೆಂಕೋ ಆಗುತ್ತೆ ನೀನು ಈಗ ತೆಂಕೋ ನೆನಪಿಟ್ಕೊಂಡ್ರೆ ಎರಡನೇ ಪ್ಯಾರಾನ ಸುಲಭವಾಗಿ ನೆನಪಿಟ್ಕೋಬಹುದು ಅರ್ಥ ಆಯ್ತಾ ಹೀಗೆ ಎಲ್ಲಾ 6 ಪ್ಯಾರಾಗಳಿಗೂ ಒಂದೊಂದು ಶಬ್ದ ನೆನಪಿಟ್ಕೊಳ್ಳೋಣ ಈ 6 ಶಬ್ದಗಳನ್ನು ನೀನು ನೆನಪಿಟ್ಕೊಂಡ್ರೆ ಯಾವ ಪ್ಯಾರಾಗಳನ್ನು ನಿನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ ಎಲ್ಲಾ ವಾಕ್ಯಗಳನ್ನು ನೆನಪಿರುತ್ತೆ ಹೇಗಿದೆ ಐಡಿಯಾ ಚೆನ್ನಾಗಿದೆ ಅವತ್ತು ಅಜ್ಜಿ ರಶ್ಮಿ ನನ್ನ ನಾಡ್ಕೊಂಡಾಗಿಂದ ಯಾರ ಮುಂದಾದರೂ ಬರಿಯೋಕೆ ಓದೋಕೆ ಒಂದತರ ಹಿಂಜರಿಕೆ ಅಂತ ಅನ್ಸೋಕೆ ಶುರುವಾಗಿದೆ ಎಲ್ಲರನ್ನ ನಾಡ್ಕೋತಾರೋ ನಕ್ತಾರೋ ಅಂತ ಭಯ ಅನ್ಸುತ್ತೆ ಕಣೆ ಹೀಗೆ ಎದುರುಕೊಂಡು ಎಷ್ಟು ದಿನ ಅಂತ ಇರ್ತೀಯಮ್ಮ ಯಾರು ಇಲ್ವಲ್ಲ ಪರವಾಗಿಲ್ಲ ಬರಿ ನೀನು ಇದೆಯಲೇ ನೀನು ಆಡ್ಕೊಳ್ಳಲ್ಲ ಅಂದ್ರೆ ಬರಿತೀನಿ ಏನಮ್ಮ ನೀನು ನಾನೇ ನಾ ರಶ್ಮಿ ಅವರ ಅಜ್ಜಿ ತರ ಕೆಟ್ಟೋಳ ಚೇಚೆ ಇಲ್ಲ ಕಣೆ ನೀನು ತುಂಬಾ ಒಳ್ಳೆವಳು ಸುಮ್ಮನೆ ತಮಾಷೆಗೆ ಹಾಗಂದೆ ಸರಿ ಬರಿ ಸೂಜಿ ಪುಟ ಹೌದು ಯಾವುದ್ರ ಬಗ್ಗೆ ಬರಿತಿದ್ದೀಯಾ ತೆಂಗಿನ ಮರದ ಬಗ್ಗೆ ತೆಂಗಿನ ಮರ ಚೋಟ್ ಉದ್ದ ಇದೆಯಾ ಅಷ್ಟು ಉದ್ದ ಇರೋ ತೆಂಗಿನ ಮರದ ಬಗ್ಗೆ ನೀನೇನೆ ಬರಿತೀಯಾ ಅದು ಅದು ಏನಿಲ್ಲ ತೆಂಗಿನ ಮರ ಹೇಗಿರುತ್ತೆ ಅದರಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನ ಕಲ್ಕೋತಾ ಇದ್ದಾಳೆ ಅಷ್ಟೇ ಬೇರೆ ಏನು ಇಲ್ಲ ಸರಿ ಸರಿ ಸರೋಜಾ ಮನೆ ತುಂಬಾ ಕೆಲಸ ಬಿದ್ದಿದೆ ನಾನು ಒಬ್ಳು ಕೈಲೇ ಮಾಡಕಾಗಲ್ಲ ಇದನ್ನ ಬೇಗ ಮುಗಿಸಿ ಬಂದ್ಬಿಡು ಸರಿ ಈಗಲೇ ಬರ್ತೀನಿ ನೀನು ಹೋಗಿರು ಅಮ್ಮ ಈಗ ನೆನಪು ಬಂತು ಹೀಗೆ ತೆಂಗಿನ ಮರದ ಬಗ್ಗೆ ಹೇಳ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ ಸೂಜಿ ಸೂಜಿನೇ ಅಮ್ಮ ತೆಂಗಿನ ಮರದ ಬಗ್ಗೆ ಏನೋ ಬರಿತಾ ಇದ್ಲು ಸೂಜಿನಾ ಅವಳಿಗೆ ಓದಕ್ ಬರುತ್ತೆ ಸರಿಯಾಗಿ ರೈಮ್ಸ್ ಹೇಳಕ್ಕೆ ಬರಲ್ಲ ಅವಳು ಇಷ್ಟು ದೊಡ್ಡಸೆ ಮಗಪ್ ಮಾಡಕ್ಕಾಗತ್ತಾ ಇಲ್ಲ ರಶ್ಮಿ ಪುಟ ಸೂಜಿ ನಿಜವಾಗ್ಲೂ ತೆಂಗಿನ ಮರದ ಬಗ್ಗೆ ಬರಿತಿದ್ಲು ನಾನು ಕೇಳಿಸ್ಕೊಂಡಿದ್ದೀನಿ ಏ ಸಾಕ್ ಸುಮ್ಮನಿದೆ ನಿನಗೆಲ್ಲೋ ಭ್ರಾಂತು ಆ ಸೂಜಿಗೆ ನಾಲ್ಗೆನೆ ಕೊಳ್ಳಲ್ಲ ಅವಳು ಇಷ್ಟು ಚೆನ್ನಾಗಿ ಓದೋದು ಎಲ್ಲಿಂದನೇ ಬಂತು ಸ್ಲೇಟಲ್ಲಿ ನೆಟ್ಗೆ ಆ ಈ ಬರೆಯೋಕ್ಕೂ ಬರಲ್ಲ ಅವಳು ಎತ್ತೇ ಬರೀತಾಳಂತ ಅಯ್ಯೋ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ರಶ್ಮಿ ತರನೆ ಅವಳು ತೆಂಗಿನ ಮರದ ಬಗ್ಗೆ ಉದ್ದುದ್ದಕ್ಕೆ ಏನೇನೋ ಬರೀತಿದ್ಲಮ್ಮ ನೀನೇನ ಇವಳಿಗೆ ಟೀಚರ್ ಇವಳು ಹೋಗೋ ಸ್ಕೂಲಲ್ಲಿ ಟೀಚರ್ ಇಲ್ವಾ ಇದನ್ನೆಲ್ಲ ಹೇಳ್ಕೊಡಕ್ಕೆ ಯಾಕಿಲ್ಲ ಇದಾರೆ ಆದ್ರೂ ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ಹೇಳ್ಕೊಡ್ತಾ ಇದೀನಿ ಲೈ ಹಂಗ್ ನೋಡಿದ್ರೆ ಸೂಜಿ ಹೇಳ್ಕೊಡ್ಬೇಕು ನಿನಗೆ ಅವಳು ಸ್ಕೂಲಿಗೆ ಹೋಗಿ ಕಲಿತಾ ಇರೋದು ನೀನು ಕದ್ದು ಮುಚ್ಚಿ ಕಲ್ತಿದೀಯ ನೀನೇನ್ ಹೇಳ್ಕೊಡ್ತೀಯ ಇವಳಿಗೆ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ ನಾನು ಕಲಿತೀನಿ ಅಂದ್ರೆ ನಕ್ತಿಯಾ ಇರ್ಲಿ ಅದೆಷ್ಟು ಅಣಗಿಸ್ತೀಯ ಅಣಗಿಸು ನೋಡ್ತಾ ಇರು ಒಂದಿನ ನಾನು ಚೆನ್ನಾಗಿ ಕಲ್ತು ನಿನ್ನ ಆಫೀಸಲ್ಲ ಕೆಲಸಕ್ಕೆ ಸೇರ್ಕೋತೀನಿ ಸರೋ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಒಂದು ಶಬ್ದ ಕೇಳುತ್ತೆ ಅದು ಯಾರೋ ಈ ಸುತ್ತಿಗೆ ತಗೊಂಡು ಜೋರಾಗಿ ಬಾರಿಸ್ತಾ ಇರೋ ತರ ಶಬ್ದ ಎಚ್ಚರ ಆದ್ಮೇಲೂ ಆ ಶಬ್ದ ನಿಲ್ಲೋದೇ ಇಲ್ವೇ ಮತ್ತೆ ಕೇಳ್ತಾನೆ ಇರುತ್ತೆ ಅದೇನ್ ಗೊತ್ತಾ ನನ್ನ ಎದೆ ಬಡಿತದ ಸದ್ದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಆ ಎದೆ ಬಡಿತ ನಿಂತು ಹೋಗ್ಬೋದು ಅನ್ನೋದು ನೆನಪಾಗುತ್ತೆ